ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡೋಣ. ಜ್ಞಾನವ್ಯಾಪಿ ಮಸೀದಿಯಲ್ಲಿ 4 ವಾರಗಳ ಸರ್ವೆಗೆ ಅನುಮತಿಯನ್ನ ಸಿಕ್ಕಿದೆ. 4 ವಾರಗಳಲ್ಲಿ ಸರ್ವೆ ಕಾರ್ಯ ಪೂರ್ಣಗೊಳಿಸಲಿಕ್ಕೆ ಮಹತ್ವದ ಸೂಚನೆಯನ್ನು ಕೊಟ್ಟಿದೆ. ಸುಪ್ರೀಂ ಅನುಮತಿಯ ಬೆನ್ನಲ್ಲೇ ವಾರಣಾಸಿಯ ಕೋರ್ಟ್ ಕೂಡ ಈ ಆದೇಶವನ್ನು ಕೊಟ್ಟಿರುವಂತಹದ್ದು. ಬೆಳಗ್ಗೆಯಿಂದ ನಡೆದಿರುವಂತಹ ವೈಜ್ಞಾನಿಕ ಸರ್ವೆಗೆ ತಡೆ ಕೋರಿತ್ತು ಮಸೀದಿಯ ಸಮಿತಿ. ಜ್ಞಾನವ್ಯಾಪಿ ಮಸೀದಿಯಲ್ಲಿ 4 ವಾರಗಳ ಸರ್ವೆಗೆ ಈಗ ಅನುಮತಿ ಸಿಕ್ಕಿರುವಂತಹದ್ದು. ಸುಪ್ರೀಂನಲ್ಲೂ ಕೂಡ 4 ವಾರಗಳ ಸರ್ವೆಗೆ ಅವಕಾಶ ಸಿಕ್ಕಿತ್ತು. ಈಗ ವಾರಣಾಸಿಯ ಕೋರ್ಟ್ ಕೂಡ ಅದನ್ನು ಎತ್ತಿ ಹಿಡಿದಿದೆ. ಈ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಸರ್ವೆ ಕಾರ್ಯ ನಡೆಯೋದು ಶತಸಿದ್ಧ, ಅದು 4 ವಾರಗಳ ಒಳಗಾಗಬೇಕು ಅನ್ನುವಂತಹ ವಿಚಾರ. ಇಲ್ಲಿ ಹಿಂದೂ ದೇವಾಲಯ ಇತ್ತು ಅಂಥೇಳಿ 5 ಮಹಿಳೆಯರು ಅರ್ಜಿ ಸಲ್ಲಿಸಿದಂತಹ ಪ್ರಕರಣ ಇದು. ಈ ಪ್ರಕರಣಕ್ಕೆ ಈಗ ಹಿಂದೂ ಪರ ಅರ್ಜಿಯನ್ನು ಸಲ್ಲಿಸಿದವರಿಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಸರ್ವೆಗೆ ಈಗ ಕೋರ್ಟ್ ಸಮ್ಮತಿಯನ್ನು ಸೂಚಿಸಿರುವಂತಹದ್ದು. 4 ವಾರಗಳಲ್ಲಿ ಸರ್ವೆ ಕಾರ್ಯ ಕಂಪ್ಲೀಟ್ ಆಗಬೇಕು ಅಂಥೇಳಿ ಮಹತ್ವದ ಸೂಚನೆಯನ್ನು ಕೊಟ್ಟಿರುವಂತಹದ್ದು. ಈ ಮಹತ್ವದ ಸೂಚನೆಯ ಬೆನ್ನಲ್ಲೇ ಈಗಾಗಲೇ ಸರ್ವೆ ಕಾರ್ಯ ಕೂಡ ಆರಂಭ ಆಗಿದೆ. ಬೆಳಗ್ಗೆಯಿಂದ ಯಾವುದೇ ಹಾನಿಯಾಗದೇ ಇರೋ ರೀತಿಯಲ್ಲಿ ಸರ್ವೆಯನ್ನು ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಬೆಳಗ್ಗೆಯಿಂದ ಸರ್ವೆ ಕಾರ್ಯ ನಡೀತಾ ಇದೆ. ವೈಜ್ಞಾನಿಕ ಸರ್ವೆಗೆ ತಡೆ ಕೋರಿತ್ತು ಮಸೀದಿಯ ಸಮಿತಿ. ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಬಾರ್ದು ಅಂಥೇಳಿ ವಾದವನ್ನು ಮಂಡಿಸಿತ್ತು. ವಾದ ಪ್ರತಿವಾದವನ್ನು ಆಲಿಸಿದಂತಹ ಕೋರ್ಟ್ 4 ವಾರಗಳ ಒಳಗೆ, ಅಂದರೆ 1 ತಿಂಗಳ ಒಳಗೆ ಸರ್ವೆ ಕಾರ್ಯವನ್ನು ಪೂರ್ಣಗೊಳಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಶಬೀರ್ ನಿಡ್ಗುಂದಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಹೆಚ್ಚಿನ ಡೀಟೇಲ್ಸ್ ಏನು ಕೊಡ್ತೀರಿ ಅಂತ ಈ ವಿಚಾರಕ್ಕೆ ಸಂಬಂಧಿಸಿದಂತೆ? ಪ್ರೇಮ್, ಏನು ಸರ್ವೆ ಕಾರ್ಯಕ್ಕೆ ಅನುಮತಿಯನ್ನ ನೀಡಿ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಆ ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೂ ಕೂಡ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈಗ ಆ ಕೋರ್ಟ್ ಕೂಡ ಒಂದು ಮಹತ್ವದ ಆದೇಶವನ್ನ ಕೊಟ್ಟಿರುವಂತದ್ದು, 4 ವಾರಗಳಲ್ಲಿ ಸರ್ವೆ ಕಾರ್ಯ ಮುಕ್ತಾಯ ಆಗ್ಬೇಕು, ಜೊತೆಗೆ ಮಸೀದಿಯ ಮೂಲ ಸ್ಟ್ರಕ್ಚರ್ ಏನಿದೆ ಅದಕ್ಕೆ ಯಾವುದೇ ರೀತಿಯಾದಂತಹ ಹಾನಿಯಾಗದಂತೆ ನೋಡ್ಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಅರ್ಜಿದಾರರ ಪರ ವಕೀಲರು ವಾದ ಮಂಡಿಸುವಾಗ ಸರ್ವೆ ಕಾರ್ಯ ನಡೆಯುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಮಸೀದಿಯ ಮೂಲ ಸ್ಟ್ರಕ್ಚರ್ಗೆ ಧಕ್ಕೆ ಮಾಡುವಂತ ಸಾಧ್ಯತೆಗಳಿದ್ದಾವೆ ಅನ್ನುವಂತಹ ಆತಂಕವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಂತಹ ಏನು ಹಿಂದೂ ಪರ ವಕೀಲರು ಮಸೀದಿಯ ಮಂದಿರವ ಅನ್ನುವಂತಹ ವಿಚಾರವಾಗಿ ತಿಳ್ಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ಸರ್ವೆ ಕಾರ್ಯ, ವೈಜ್ಞಾನಿಕ ಸರ್ವೆ ಕಾರ್ಯ ಅಗತ್ಯ, ಬಹಳಷ್ಟು ಅಗತ್ಯತೆ ಇದೆ. ಯಾವುದೇ ರೀತಿಯಾದಂತಹ ಸ್ಟ್ರಕ್ಚರ್ ಅಂದ್ರೆ ಕಟ್ಟಡಕ್ಕೆ ಹಾನಿಯಾಗದಂತೆ ಸರ್ವೆ ಕಾರ್ಯವನ್ನ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ವಾದವನ್ನ ಮಂಡಿಸಿದ್ರು. ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು, ಏನು 4 ವಾರಗಳಲ್ಲಿ ಸರ್ವೆ ಕಾರ್ಯ ಮುಗಿಬೇಕು, ಮತ್ತೆ ಹೆಚ್ಚು ಸಮಯವನ್ನ ತೆಗೆದುಕೊಳ್ಬಾರ್ದು, ಜೊತೆಗೆ ಕಟ್ಟಡಕ್ಕೆ ಯಾವುದೇ ರೀತಿಯಾದಂತಹ ಹಾನಿಯಾಗದಂತೆ ನೋಡ್ಕೊಳ್ಬೇಕು ಅನ್ನುವಂತಹ ನಿರ್ದೇಶನವನ್ನ ಕೂಡ ಕೊಟ್ಟಿದೆ. ಪ್ರೇಮ್, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಜ್ಞಾನವ್ಯಾಪಿ ಮಸೀದಿಯಲ್ಲಿ 4 ವಾರಗಳ ಸರ್ವೆಗೆ ಅನುಮತಿಯನ್ನ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ವಾರಣಾಸಿಯ ಕೋರ್ಟ್ ಕೂಡ ಇದೇ ವಿಚಾರವನ್ನೇ ಈಗ ಎತ್ತಿ ಹಿಡಿದಿರುವಂತಹದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, 4 ವಾರಗಳಲ್ಲಿ ಸರ್ವೆ ಕಾರ್ಯ ಮುಗಿಯುತ್ತೆ, ಅದಾದಮೇಲೆ ಅದು ಮಂದಿರವೋ ಮಸೀದಿಯೋ ಅನ್ನುವಂತಹ ವಿಚಾರಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ.